ಸ್ನೇಹಿತರೆ ನಮಸ್ಕಾರ, ನಾವು ಇವತ್ತು ಸ್ವಾತಿ ಹೋಟೆಲ್ ಹತ್ರ ಇದ್ದೀವಿ. ಏನಪ್ಪ ಸ್ವಾತಿ ಹೋಟೆಲ್ ಹತ್ರ ವಿಶೇಷ ಅಂತ ಅಂದರೆ, ಎಲ್ಲ ಕಡೆ ಮಾಡೋ ರೀತಿ ಇಲ್ಲೂ ಕೂಡ ಗಣೇಶನನ್ನು ಕೂರಿಸಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವಿಶೇಷ ಏನು ಅಂತ ಅಂದರೆ, ಬಯಲುಸೀಮೆಯಲ್ಲಿ ಅಪರೂಪವಾಗಿ ನಡೆಯುವಂಥ ಯಕ್ಷಗಾನವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಭಾಗದ ಜನಗಳು ಯಕ್ಷಗಾನವನ್ನು ನೋಡಿರಲ್ಲ, ಯಾಕೆ ಅಂತ ಅಂದರೆ ಬೇರೆ ಬೇರೆ ಕಲೆಗಳನ್ನು ಇಲ್ಲಿ ಜಾಸ್ತಿ ಪ್ರಚಾರ ಇರುವಂಥದ್ದು. ಹಾಗಾಗಿ ಯಕ್ಷಗಾನ ನೋಡೋದಕ್ಕೆ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಯ ಜನಗಳು ಹಾಗೂ ಗ್ರಾಹಕರು ಸೇರಿಕೊಂಡಿದ್ದಾರೆ. ವಿಶೇಷವಾದ ಯಕ್ಷಗಾನ ಕಲೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಾವು ತಿಳಿಯೋಣ. ನಮಸ್ಕಾರ. ಈ ನಮ್ಮ ಸ್ವಾತಿ ಡೆಲಿಕೇಸಿ ಹೋಟೆಲ್ನಲ್ಲಿ 7ನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಇಂದು ವಿಶೇಷವಾಗಿ ಒಂದು ನಮ್ಮ ಕರಾವಳಿ ಪ್ರದೇಶದ ಒಂದು ಗಂಡು ಕಲೆ ಅನ್ನೋದು ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಒಂದು ಈ ಬಯಲುಸೀಮೆಯಲ್ಲಿ ಒಂದು ವಿಶೇಷವಾದ ಒಂದು ಕಲೆ ಅಂತ ಹೇಳ್ಬೋದು. ಇವರಿಗೆಲ್ಲ ಒಂದು ತುಂಬ ಅಪರೂಪದ ಕಾರ್ಯಕ್ರಮ. ಈ ಒಂದು ಚಕ್ರವ್ಯೂಹ ಅಂತ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ನಮ್ಮ ಗೆಜ್ಜೆನಾದಯ ದಶಾವತಾರ ಯಕ್ಷಕಲಾರಂಗ ಡ್ಯುವಲ್ ಸ್ಟಾರ್ ಅಮಾವಾಸ್ಯ ಬಯಲು ಶಾಲೆ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಇಲ್ಲಿನ ಶಾಲಾ ವಿದ್ಯಾರ್ಥಿಗಳು ಬಂದು ಇಲ್ಲಿಗೆ ಒಂದು ಇಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಟ್ಟಿರ್ತಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ಎಲ್ಲ ನನ್ನ ಆತ್ಮೀಯರಿಗೂ ಮತ್ತು ಈ ಗ್ರಾಮದ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಜೊತೆಗೆ ಬೆಂಗಳೂರಿನ ಶ್ರೀ ಸಾಯಿ ಭಜನಾ ಮಂಡಳಿ ಮಲ್ಲೇಶ್ವರಂ ಎಚ್ ಎಲ್ ಶೇಖರ್ ಪೂಜಾರಿ ಮತ್ತು ಅವರ ತಂಡದ ನೇತೃತ್ವದಲ್ಲಿ ಒಂದು ವಿಶೇಷವಾದ ಕುಣಿತ ಭಜನಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಇಷ್ಟೆಲ್ಲ ಅದ್ಧೂರಿಯವಾದ ಕಾರ್ಯಕ್ರಮಕ್ಕೆ ಮೊದಲ ಒಂದು ನಮಗೆ ಆಯ್ಕೆ ಅಂತ ಹೇಳಿದ್ರೆ ನಮ್ಮ ಮಾಲೀಕರ ಒಂದು ಸಪೋರ್ಟು. ಇದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಎಲ್ಲ ರೀತಿಯಲ್ಲಿಯೂ ಪ್ರತಿಯೊಂದು ರೀತಿಯಲ್ಲಿ ಮಾಲೀಕರು ತುಂಬ ಒಂದು ಸಪೋರ್ಟ್ ಮಾಡಿರೋದ್ರಿಂದ ಈ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಬಂದಿದೆ. ಆದ್ದರಿಂದ ನಮ್ಮ ಮಾಲೀಕರಿಗೆ ನಾನು ಶಿರವಾಗಿ ನಮಿಸುತ್ತಾ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ನನ್ನೆಲ್ಲ ಆತ್ಮೀಯರಿಗೂ ಸ್ವಾತಿ ಡೆಲಿಕೇಸಿ ಹೋಟೆಲ್ ಮತ್ತು ಪರಿಮಳ ಹೋಟೆಲ್ ಮತ್ತು ಚಿಕ್ಕಮಗಳೂರು ಮಯೂರ ಹೋಟೆಲ್ ಮಾಲೀಕರು ಹಾಗೂ ಸಿಬ್ಬಂದಿ ವರ್ಗದವರಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಯಕ್ಷಗಾನ ಅನ್ನೋದು ಇದೊಂದು ಕಲೆ, ವೇಷಭೂಷಣ ಇದರಲ್ಲಿ ಮೇಯ್ನ್ ಆಗಿರುವಂಥದ್ದು. ಈ ಕಲೆ ಬಂದು ಕರಾವಳಿ ಭಾಗದಲ್ಲಿ ಎಲ್ಲರಿಗೂ ಪರಿಚಿತವಾಗಿದೆ. ಈ ನಮ್ಮ ಬೆಂಗಳೂರು ಭಾಗದಲ್ಲಿ ಅಷ್ಟಾಗಿ ಯಾರಿಗೂ ಗೊತ್ತಿರಲ್ಲ. ಈ ಮಂಗಳೂರು ಸೌತ್ ಕೆನರ ಯಾರು ಇದ್ದಾರೆ ಅವರು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ವೇಷಭೂಷಣ ಇರುವಂಥ ಯಕ್ಷಗಾನವನ್ನು ನಮ್ಮ ಕುಣಿಗಳ ಜನತೆಗೆ ಅರ್ಥ ಮಾಡಿಸ್ಬೇಕು ಅಂದರೆ ಸ್ವಾತಿ ಡೆಲಿಕೇಸಿ ಆದಂಥ ಸಂಸ್ಥಾಪಕರಾದಂಥ ರಾಘೂರ್ ಅವರು ಈ ಕಥಾ ಪ್ರಸಂಗವನ್ನು ಕುಣಿಗಳಲ್ಲಿ ಹಮ್ಮಿಕೊಂಡಿದ್ದು ಇದೆಲ್ಲರೂ ಎಲ್ಲ ಜನರಿಗೂ ತುಂಬ ಮನಸ್ಸಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಒಳ್ಳೆ ಊಟ ವ್ಯವಸ್ಥೆ ಮಾಡಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅಮಾಸೆ ಬೈಲಿರುವಂತಹ ಕುಗ್ರಾಮದಲ್ಲಿರುವಂತಹ ಒಂದು ಪ್ರೈವೇಟ್ ಸ್ಕೂಲ್ ಆಗಿರುವಂತಹ ಡ್ಯುವಲ್ ಸ್ಟಾರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಮಾಸೆ ಬೈಲು ಇಲ್ಲಿನ ವಿದ್ಯಾರ್ಥಿಗಳಿಗೆ ಗಣೇಶೋತ್ಸವದ ಪ್ರಯುಕ್ತ ಸ್ವಾತಿ ಡೆಲಿಕೇಸಿ ಎನ್ನುವಂತಹ ಅಭೂತಪೂರ್ವ ಹೋಟೆಲ್ ಕುಣಿಗಲ್ ಇವರು ಮಕ್ಕಳಿಗೆ ಯಕ್ಷಗಾನ ಪ್ರದರ್ಶನ ಮಾಡಲಿಕ್ಕೆ ಅವಕಾಶವನ್ನು ನೀಡಿದರು. ಏನಾಗಬಹುದು ಎನ್ನುವಂತಹ ನಿರೀಕ್ಷೆ ನಮಗಿದ್ದಿತ್ತು, ಜನರ ಸ್ಪಂದನೆ ಏನಾಗಬಹುದು ಅಂತ ನಿರೀಕ್ಷೆ ಇದ್ದಿತ್ತು. ತುಂಬ ಹೆದರಿಕೆ ಕೂಡ ಇದ್ದಿತ್ತು, ಯಾಕಂತೇಳಿದ್ರೆ ಕರಾವಳಿ ಭಾಗದಲ್ಲಿ ತುಂಬ ಹೆಚ್ಚಾಗಿ ಗೌರವ ಸಿಗುವಂತಹ ಈ ಒಂದು ಕಲೆಗೆ ದಕ್ಷಿಣ ಕರ್ನಾಟಕದಲ್ಲಿ ನಮಗೆ ಹೆಚ್ಚಾಗಿ ರೆಸ್ಪಾನ್ಸು ಅಥವಾ ಗೌರವ ಸಿಗುತ್ತೋ ಇಲ್ವೋ ಎನ್ನುವಂತಹ ಹೆದರಿಕೆ ಇದ್ದಿತ್ತು. ಆದರೆ ಇಲ್ಲಿನ ಜನರು ಮಾತ್ರ ಪಿನ್ ಡ್ರಾಪ್ ಸೈಲೆಂಟಲ್ಲಿ ಅಷ್ಟು ಎರಡೂವರೆ ತಾಸು ಏನಿದೆ ಅಷ್ಟು ಯಕ್ಷಗಾನವನ್ನು ಸಂಕ್ಷಿಪ್ತವಾಗಿ ನೋಡಿ ಸರ್ವ ಕಲಾಭಿಮಾನಿಗಳಿಗೆ ಕಲಾ ಪೋಷಕರಿಗೆ ವಂದನೆ ಸಲ್ಲಿಸ್ತಾ ಈ ಒಂದು ಮಾತಾಡಲಿಕ್ಕೆ ಅವಕಾಶ ನೀಡಿದಂತಹ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದವನ್ನು ಕೊಡ್ತೇನೆ. ನಮ್ಮ ಹೋಟೆಲ್ನಲ್ಲಿ ವಿಶೇಷವಾಗಿ ಇವತ್ತು ಬಂದಂತಹ ಅತಿಥಿಗಳಿಗೆ ಕಲಾವಿದರಿಗೆ ಊರ ಗ್ರಾಮಸ್ಥರಿಗೆ ಸರ್ವರಿಗೂ ಎಲ್ಲರಿಗೂ ವಿಶೇಷವಾದ ಒಂದು ವೆಲ್ಕಮ್ ಡ್ರಿಂಕ್ಸ್ನ ನಾವು
ಇಲ್ಲಿ ಇಟ್ಟಿದ್ದೀವಿ. ಹಾಗೆ ಬಗೆ ಬಗೆಯ ಖಾದ್ಯಗಳನ್ನು ಸಹ ನಾವಿಲ್ಲಿ ಏರ್ಪಾಟ್ ಮಾಡಿದ್ದೇವೆ. ಇದನ್ನು ನಮ್ಗೆ ಏರ್ಪಾಟ್ ಮಾಡಲಿಕ್ಕೆ ನಮ್ಮ ಹೋಟೆಲ್ನ ಓನರ್ ಆಗಿರ್ತಕ್ಕಂಥ ರಾಘವೇಂದ್ರ ಹೆಬ್ಬಾರ್ ಹಾಗೂ ರಾಮಪ್ರಸಾದ್ ಹೆಬ್ಬಾರ್, ಹಾಗೆ ಚಿಕ್ಕಮಗಳೂರಿನ ಹೋಟೆಲ್ ಓನರ್ ಆಗಿರ್ತಕ್ಕಂತಹ ಬಾಲಕೃಷ್ಣ ಹೆಬ್ಬಾರ್, ಇವರು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಹೋಟೆಲ್ನ ಮ್ಯಾನೇಜರ್ ಆಗಿರ್ತಕ್ಕಂಥ ಅಶೋಕ್ ಕುಲಾಲ್ ಹಾಗೂ ಪರಿಮಳ ಹೋಟೆಲ್ ಕುಣಿಗಲ್ ಮಾಲೀಕ ಇದು ಮ್ಯಾನೇಜರ್ ಆಗಿರ್ತಕ್ಕಂತಹ ಸತೀಶ್, ಇವರು ಕೂಡ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರ ಒಂದು ಸಹಭಾಗಿತ್ವದಲ್ಲಿ ನಾವೊಂದು ಈ ಒಂದು ವಿಶೇಷವಾದ ಹಬ್ಬ ಗಣೇಶೋತ್ಸವವನ್ನು, 7ನೇ ವರ್ಷದ ಗಣೇಶೋತ್ಸವವನ್ನು ಒಂಥರ ವಿಶೇಷವಾದ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದೀವಿ.